ಈಗ ಬೆಳಗಾವಿಯಲ್ಲಿ, ಬೆಳಗಾವಿಯಲ್ಲಿ ಸಹಿತ ಈರಣ್ಣ ಕಡಾಡಿ ಅವರು ಆಮೇಲೆ ಪ್ರಭಾಕರ್ ಕೋರಿ ಅವರು ಕೂಡ ಮೀಟಿಂಗ್ ಮಾಡ್ತಾ ಇದ್ದಾರೆ. ಅಲ್ಲಿ ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ಕೊಡಲಿಕ್ಕೆ ಸುತರಾಮ್ ಒಪ್ತಾ ಇಲ್ಲ ಸರ್, ವಿರೋಧ ಮಾಡ್ತಾ ಇದ್ದಾರೆ. ನೋಡಿ, ಯಾರೇನು ಹೇಳಿದ್ರು ಕೂಡ ಅಂತಿಮವಾಗಿ ನಮ್ಮ ಕೇಂದ್ರದ ವರಿಷ್ಠರು ತೀರ್ಮಾನ ಮಾಡಿಲ್ಲ. ಬೆಳಗಾಂ ಲೋಕಸಭಾ ಕ್ಷೇತ್ರಕ್ಕೆ ಯಾರು ಅಭ್ಯರ್ಥಿ ಆಗಬೇಕು ಅಂತೇಳಿ ಒಂದು 2-3 ದಿನದಲ್ಲಿ ತೀರ್ಮಾನ ಆಗ್ತದೆ. ನಾನು ಮೊನ್ನೆ ಯಡಿಯೂರಪ್ಪನವರ ಹೇಳಿಕೆಯನ್ನು ಕೂಡ ನಾನು ಗಮನಿಸಿದ್ದೇನೆ. ಆದರೆ ಇವತ್ತು ಯಾರು ಎಲ್ಲಿ ಬೆಳಗಾಮಲ್ಲಾಗಲಿ ರಾಜ್ಯದ ಬೇರೆ ಯಾವುದೇ ಕ್ಷೇತ್ರದಲ್ಲಿ ಯಾರು ಅಭ್ಯರ್ಥಿ ಆಗಬೇಕು ಅಂತಕ್ಕಂಥ ತೀರ್ಮಾನ ವಿಜೇಂದ್ರನು ಕೂಡ ಮಾಡ್ತಕ್ಕಂಥದ್ದಲ್ಲಿ ಯಾರೂ ಅಲ್ಲ. ಕೇಂದ್ರದ ನಮ್ಮ ವರಿಷ್ಠರು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅವರ ನೇತೃತ್ವದಲ್ಲಿ ತೀರ್ಮಾನ ಆಗ್ತಕ್ಕಂಥದ್ದು. ನನಗೆ ವಿಶ್ವಾಸ ಇದೆ, ಎಲ್ಲರ ಅಭಿಪ್ರಾಯಕ್ಕೆ ಮನ್ನಣೆ ಸಿಗ್ತದೆ, ಗೌರವ ಸಿಗ್ತದೆ.